ಸಿದ್ದರಾಮಯ್ಯ ಸಮಾವೇಶದಿಂದ ಬಿಜೆಪಿ ನಾಯಕರಿಗೆ ಆತಂಕ ಸೃಷ್ಟಿಯಾಗಿದೆ. ಕಾಂಗ್ರೆಸ್ ನಾಯಕರು ಆತಂಕ ಖಂಡಿತ ನಮಗಿಲ್ಲ. ಆತಂಕ ಏನಾದ್ರು ಇದ್ದರೆ ಅವ್ರ ಪಕ್ಷದ ಒಳಗೆ, ನಾನು ಜಾಸ್ತಿನೋ ನಾನು ಕಮ್ಮಿನೋ ಅಂತ ಪೈಪೋಟಿ ಅವ್ರ ಪಕ್ಷದ ನಾಯಕರಲ್ಲಿ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ, ಸಿದ್ದರಾಮಯ್ಯ ಅವ್ರ ಮಧ್ಯದಲ್ಲಿ, ಖರ್ಗೆ ಅವ್ರ ಮಧ್ಯ, ಪರಮೇಶ್ವರ್ ಈ ರೀತಿ ಹಲವಾರು ನಾಯಕರ ಮಧ್ಯದಲ್ಲಿ ಅಲ್ಲೇ ಗೊಂದಲ. ಈ ರೀತಿ ಒಬ್ಬ ವ್ಯಕ್ತಿಯ ಕಾರ್ಯಕ್ರಮ ಮಾಡಬೇಕಾ ಮಾಡಬಾರ್ದು ಅನ್ನೋಂಥದ್ದು ಅವ್ರ ಪಕ್ಷದಲ್ಲೇ ಗೊಂದಲ ನಿರ್ಮಾಣ ಆಗಿದೆ, ಅವರಲ್ಲಿ ಆತಂಕ ನಿರ್ಮಾಣ ಆಗಿದೆ. ನಮಗೆ ಯಾಕೆ ಆತಂಕ? ಇವರು ನೂರಕ್ಕೆ ನೂರು ಯಾವ ಕಾರಣದಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ನೆಲೆ ಸಿಗಲ್ಲ. ಇಡೀ ದೇಶ ಉದ್ದಾಗಲದಲ್ಲಿ ಅವರೆಲ್ಲ ನೆಲೆಯನ್ನು ಕಳ್ಕೊಂಡು ಯಾವುದೇ ಭರವಸೆ, ಯಾವುದೇ ಭವಿಷ್ಯ ಇಲ್ಲದಂಥ ಒಂದು ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಮುಳುಗೋ ಅಡುಗೆಗೆ ಯಾರು ಹೋಗ್ತಾರೆ ಸಮಯ ಅದು ಮುಳುಗ್ತಾ ಇದೆ. ಆ ಮುಳುಗ್ತಾ ಇರೋದಕ್ಕೆ ಯಾತಕ್ಕೆ ಹೋಗ್ತಾರೆ? ಯಾರೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೇನಂತೆ ಅವ್ರವ್ರ ಪಕ್ಷ ಅವ್ರವ್ರ ನಾಯಕರು ಏನೇನು ಉತ್ಸವಗಳು ಮಾಡ್ಕೋಬೇಕೋ ಮಾಡ್ಕೊಳ್ಳಿ, ನಮಗಂತೂ ತೊಂದರೆ ಇಲ್ಲಪ್ಪ. ನೀವು ಎಷ್ಟು ಬೇಕಾದ್ರೂ ಉತ್ಸವ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಆಚರಣೆ ಮಾಡ್ಕೊಳ್ಳಿ, ಜನ ಉಂಟು ನೀವುಂಟು.